ಮಾಜಿ ಮುಖ್ಯಮಂತ್ರಿ ಮಾಜಿ ಉಪರಾಷ್ಟ್ರಪತಿ ಕುಟುಂಬದ ಹೆಸರು ಈಗ ತಳುಕು ಹಾಕಿಕೊಂಡಿದೆ. ಬಿಡಿ ಜತ್ತಿ ಕುಟುಂಬಕ್ಕೂ ಐಟಿ ದಾಳಿಗೂ ಸಂಬಂಧ ಏನು ಅನ್ನುವ ಪ್ರಶ್ನೆ ಎದ್ದಿದೆ. ವಿಲ್ಲಾ ನಿರ್ಮಿಸಿ ನಿರ್ವಹಣೆ ಮಾಡುತ್ತಿದ್ದ ಬಸಪ್ಪ, ಇಲ್ಲಿ ಬಸಪ್ಪ ಜತ್ತಿ ಮಾಜಿ ಉಪರಾಷ್ಟ್ರಪತಿ ಅವರ ಅಂದ್ರೆ ಅವರ ಜೊತೆ ಇದ್ದಂತವರು ಜತ್ತಿ ಹಿರಿಯ ಮಗ ವಿಲ್ಲಾ ನಿವಾಸಿಗಳಿಂದ ಹೆಚ್ಚಿನ ನಿರ್ವಹಣಾ ವೆಚ್ಚ ವಸೂಲಿಯನ್ನ ಮಾಡಿದಂತ ಆರೋಪ ಕೇಳಿ ಬಂದಿದೆ. ಬಸವ ಜತ್ತಿ ವಿರುದ್ಧ ದೂರು ನೀಡಿದ್ರಂತೆ ಸುಬ್ರಹ್ಮಣಿ. 2017ರಲ್ಲಿ ವೈಟ್ ಫೀಲ್ಡ್ ಠಾಣೆಗೆ ದೂರನ್ನ ನೀಡಿದ್ರಂತೆ. ನಿವಾಸಿಗಳಿಂದ ಹೆಚ್ಚಿನ ನಿರ್ವಹಣಾ ವೆಚ್ಚವನ್ನ ಪಡಿತಿದ್ರಂತೆ ಬಸಪ್ಪ ಜತ್ತಿ ಅವರು. ಅದೇ ವಿಲ್ಲಾವನ್ನ ಖರೀದಿಸಿದ್ದ ಆಟೋ ಡ್ರೈವರ್ ಸುಬ್ರಹ್ಮಣಿ ಹೆಚ್ಚಿನ ನಿರ್ವಹಣಾ ವೆಚ್ಚ ಪಡಿತಿದ್ದ ಆರೋಪದಲ್ಲಿ ದೂರು ದಾಖಲಾಗಿತ್ತು. ಬಸಪ್ಪ ಜತ್ತಿ ವಿರುದ್ಧ ದೂರನ್ನ ನೀಡಿದ್ರಂತೆ ಸುಬ್ರಹ್ಮಣಿ ಎನ್ನುವರು. ಇದೇ ಕಾರಣಕ್ಕೆ ನನ್ನ ವಿರುದ್ಧ ಐಟಿಗೆ ದೂರನ್ನ ನೀಡಿದ್ದಾರೆ, ಸೈಟ್ ವಿವಾದದ ಸಂಬಂಧ ಹಿನ್ನೆಲೆಯಲ್ಲಿ ದೂರನ್ನ ನೀಡಿದ್ದಾರೆ. ಆಟೋ ಡ್ರೈವರ್ ಸುಬ್ರಹ್ಮಣಿ ಈಗ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಗಂಗಾಧರ್, ಆಟೋ ಡ್ರೈವರ್ ಐಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಇಲ್ಲಿ. ಮಾಜಿ ಮುಖ್ಯಮಂತ್ರಿ ಮಾಜಿ ಉಪರಾಷ್ಟ್ರಪತಿ ಜತ್ತಿಯವರ ಫ್ಯಾಮಿಲಿ ಕೂಡ ತಳ್ಕಾಕೊಳ್ತಾ ಇದೆ, ಏನಿದು ಅಂತ? ಪೃಥ್ವಿರಾಜ್, ಏನು ಆಟೋ ಡ್ರೈವರ್ ಸುಬ್ರಹ್ಮಣಿ ಮನೆ ಮೇಲಿನ ಐಟಿ ಒಂದು ದಾಳಿ ಪ್ರಕರಣ ನಾನಾ ಆಯಾಮಗಳನ್ನ ಪಡೆದುಕೊಳ್ತಾ ಇರುವಂತದ್ದು. ಅಂದ್ರೆ ಆತ ಬೇರೆ ಬೇರೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲೂ ಕೂಡ ಪಾಲ್ಗೊಳ್ತಾ ಇದ್ದ, ಮತ್ತೆ ಇಷ್ಟೊಂದು ಕೋಟಿ ವ್ಯವಹಾರ ಹೇಗ್ ನಡೆಸ್ತಾ ಇದ್ದ ಬಗ್ಗೆ, ಅದಲ್ಲದೆ ಆತ ಒಬ್ಬ ಅಂದ್ರೆ ವಿದೇಶಿ ಮಹಿಳೆಗೆ ಕೇರ್ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ದಂಗೆ ಗೊತ್ತಾ ಇರುವಂತದ್ದು. ಬಟ್ ಅದಲ್ಲದೆ ಬಡ್ಡಿ ವ್ಯವಹಾರ ಕೂಡ ಇದರಲ್ಲಿ ಪೆಟ್ಟಿ ಅಂಗಿ ಕುಟ್ಕೊಂಡು ಬೇರೆ ಬೇರೆ ವ್ಯವಹಾರಗಳನ್ನ ಮಾಡ್ತಾ ಇದೆ ಅನ್ನೋದು ಒಂದು ಮಾಹಿತಿ ಲಭ್ಯವಾದಂತ. ಆದ್ರೆ ಇದರ ನಡುವೆ ಈಗ ಒಂದು ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು ಏನಂದ್ರೆ, ಈಗ ಒಂದು ಉಪರಾಷ್ಟ್ರಪತಿ ಇನ್ನು ಬಿಡಿ ಜತ್ತಿಯವರ ಅವರ ಕುಟುಂಬದ ಮೇಲೆ ಒಂದು ಆರೋಪ ಸಹ ಕೇಳಿ ಬಂದಿರುವಂತದ್ದು. ಅಂದ್ರೆ ಇವರೇ ಒಂದು ಐಟಿ ಇಲಾಖೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ ಅಂತ ಕೇಳಲಾಗ್ತಾ ಇರುವಂತದ್ದು. ಬಟ್ ಇನ್ನೂ ಅದು ಕೂಡ ಅಧಿಕೃತವಾಗಿಲ್ಲ. ಬಟ್ ಇನ್ನೊಂದು ಕಡೆ ಇನ್ನು 2017ರಲ್ಲಿ ಅಂದ್ರೆ ಇನ್ನು ಅಲ್ಲಿ ವಿಲ್ಲಾ ಒಂದು ಮೇಂಟೈನ್ ಅಂದ್ರೆ ಒಂದು ನಿರ್ವಹಣೆ ಮಾಡಿಸೋ ಸಂಬಂಧಪಟ್ಟಂತೆ, ಅಂದ್ರೆ ಬಿಡಿ ಜತ್ತಿಯವರ ಹಿರಿಯ ಮಗ ದಾಸಪ್ಪ ಅವರು ಇದನ್ನ ಎಲ್ಲ ನೋಡ್ಕೊಳ್ತಾ ಇರುವಂತದ್ದು. ಅದರ ನಡುವೆ ಅವರು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವೆಚ್ಚವನ್ನ ಕೇಳ್ತಿದ್ದಾರೆ ಅಂತ ಒಂದು ಗಲಾಟೆ ಸಹ ಆಗಿತ್ತು. ಅದನ್ನ 2017ರಲ್ಲಿ ಸುಜಯ್ ಸುಬ್ರಹ್ಮಣಿ ಒಂದು ವೈಟ್ ಫೀಲ್ಡ್ ಪೊಲೀಸ್ ಠಾಣೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಅದು ದೂರು ಸಹ ದಾಖಲಾಗಿರುವಂತದ್ದು. ಅಂದ್ರೆ ಏನು ಬಿಡಿ ಜತ್ತಿಯವರ ಹಿರಿಯ ಮಗನಂತ ದಾಸಪ್ಪನವರು ಆ ವಿಲ್ಲಾ ಸಂಬಂಧಪಟ್ಟಂತೆ ಆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ವಾಸಿಗಳ ಬಳಿ ಹೆಚ್ಚಿನ ಒಂದು ಹಣವನ್ನ ವೆಚ್ಚವನ್ನ ಕೇಳ್ತಾ ಇದ್ರು, ಈ ಬಗ್ಗೆ ಕೂಡ ಎದುರಿಸ್ತಾ ಇದ್ರು ಅನ್ನೋ ಬಗ್ಗೆ ಆರೋಪ ಮಾಡಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ಪೃಥ್ವಿ, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.